ಉಡುಪಿಯ ಪ್ರಸಿದ್ಧ ಹುಲಿವೇಷಧಾರಿ ಹುಲಿವೇಷ ತಂಡವೊಂದರ ಮುಖ್ಯಸ್ಥ ಸಾಮಾಜಿಕ ಮುಂದಾಳು ಅಶೋಕ್ ರಾಜ್ ಕಾಡಬೆಟ್ಟು ದೀರ್ಘಕಾಲದ ಅಸೌಖ್ಯದ ಬಳಿಕ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಕಳೆದ ವರ್ಷ ನವರಾತ್ರಿಯ ಸಂದರ್ಭದಲ್ಲಿ ಹುಲಿವೇಷ ಪ್ರದರ್ಶನ ನೀಡಲು ಬೆಂಗಳೂರಿಗೆ ತೆರಳಿದ್ದ ಸಂದರ್ಭದಲ್ಲಿ ಕಾರ್ಯಕ್ರಮ ಆಯೋಜಿಸುತ್ತಿರುವಾಗಲೇ ಕುಸಿದು ಬಿದ್ದು ಅಸ್ವಸ್ಥರಾಗಿದ್ದ ಅಶೋಕ್ ರಾಜ್ ಅವರು ಮೊದಲು ಬೆಂಗಳೂರು ಬಳಿಕ ಮಣಿಪಾಲದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದರು. ಇತ್ತೀಚೆಗೆ ಉಡುಪಿಯ ಖಾಸಗಿ ಆಸ್ಪತ್ರೆಗೆ ಅವರನ್ನು ಸೇರಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ ಎಂದು ಸಹೋದರ ಕಲಾವಿದ ಹುಲಿವೇಷಧಾರಿ ಕಿಶೋರ್ ರಾಜ್ ಕಾಡಬೆಟ್ಟು ತಿಳಿಸಿದರು. ಟೈಗರ್ ಅಶೋಕ್ ಎಂದೇ ಜನಪ್ರಿಯರಾಗಿದ್ದ ಅಶೋಕ್ ರಾಜ್ ಹುಲಿವೇಷಧಾರಿಯಾಗಿ ಹುಲಿವೇಷ ಕುಣಿತದಲ್ಲಿ ತಮ್ಮದೇ ಆದ ಹೊಸ ಛಾಪನ್ನು ಮೂಡಿಸಿದರು. ಕಳೆದ 26 ವರ್ಷಗಳಿಂದ ಹುಲಿವೇಷ ತಂಡ ಕಟ್ಟಿಕೊಂಡು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಸರು ಮಾಡಿದ್ರು. ಹುಲಿವೇಷ ಧರಿಸಿ ಕಳೆದ 36 ವರ್ಷಗಳಿಂದ ಸತತವಾಗಿ ಪ್ರತಿ ಅಷ್ಟಮಿ ಹಾಗೂ ನವರಾತ್ರಿ ಸಂದರ್ಭಗಳಲ್ಲಿ ಉಡುಪಿಯಲ್ಲಿ ಹುಲಿಯ ಎಲ್ಲ ಸಾಂಪ್ರದಾಯಿಕ ಧೀರೋದಾತ ನರ್ತನದ ಮೂಲಕ ಜನರನ್ನು ರಂಜಿಸುತ್ತಿದ್ರು. ಇದರ ಜೊತೆಗೆ ಅಶೋಕ್ ಹುಲಿಕುಣಿತದಲ್ಲಿ ಆಸಕ್ತಿ ಇರುವವರಿಗೆ ಅವಕಾಶ ನೀಡಿ ಪ್ರೋತ್ಸಾಹಿಸುತ್ತಿದ್ರು. ಹುಲಿವೇಷ ಹಾಕಿ ನರ್ತಿಸಲು ಆಸಕ್ತಿಯುಳ್ಳವರಿಗೆ ತರಬೇತಿ ನೀಡುತ್ತಿದ್ದು ಹಲವು ಪ್ರತಿಭೆಗಳನ್ನು ಬೆಳಕಿಗೆ ತಂದಿದ್ರು. ಬಿಬಿಸಿ ಟಿವಿ ಮಾಹೆ ಸೇರಿದಂತೆ ಹುಲಿವೇಷ ಕುಣಿತದ ಅಧ್ಯಯನ ದಾಖಲೀಕರಣ ಹಾಗೂ ಚಿತ್ರೀಕರಣಕ್ಕಾಗಿ ಅಶೋಕ್ ರಾಜ್ ಅವರ ತಂಡವೇ ಆಯ್ಕೆಯಾಗಿತ್ತು ಎಂಬುದು ಆ ತಂಡದ ಸಾಧನೆಗೆ ಸಿಕ್ಕಿದ ಹೆಗ್ಗುರುತಾಗಿದೆ. ಹುಲಿಕುಣಿತದಲ್ಲಿ ಅಕ್ಕಿಮುಡಿ ಎತ್ತುವ ಪರಿಕಲ್ಪನೆಯನ್ನು ಪರಿಚಯಿಸಿದವರೇ ಅಶೋಕ್ ರಾಜ್ ಕಾಡಬೆಟ್ಟು. ಹುಲಿವೇಷ ಕುಣಿತದಲ್ಲಿ ಲೇಡಿ ಟೈಗರ್ ಎಂದೇ ಖ್ಯಾತಿ ಹೊಂದಿರುವ ಸುಷ್ಮಾ ರಾಜ್ ಇವರ ಪುತ್ರಿಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಉಡುಪಿ.